ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ. ಆಮೇಲೆ ಸುಮಾರು 45% ಸಾಮಾನ್ಯ ಜನರು ತೆರಿಗೆ ಕಟ್ತಾ ಇದ್ರು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡವರು ಸಾಮಾನ್ಯ ಜನ ತೆರಿಗೆ ಕಟ್ಟೋದು ಜಾಸ್ತಿ ಆಗಿದೆ, ಶ್ರೀಮಂತರದು ತೆರಿಗೆ ಕಟ್ಟತಕ್ಕಂಥದ್ದು ಕಡಿಮೆ ಆಗಿದೆ. ಇದನ್ನ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು. ಅದ್ರ ಬದಲಿಗೆ ಯಾವತ್ತೂ ಕೂಡ ರೈತರ ಸಾಲ ಒಂದು ರೂಪಾಯಿ ಮನ್ನಾ ಮಾಡಲಿಲ್ಲ, ಮಾಡಿದ್ದಾರೆ. ಯಾವತ್ತಾದ್ರೂ 72,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಅಂತಕ್ಕಂಥದ್ದನ್ನು ಇವತ್ತು ಮನೆಯಲ್ಲಿ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿಯಾಗಿರುವಾಗ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 27 ಲಕ್ಷ ರೈತರಿಗೆ 185 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡಲಿಲ್ಲ. ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡ್ತಕ್ಕಂಥ ದೇವೇಗೌಡರು ಹೇಳ್ತಾರೆ ಸುಳ್ಳು. ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು. ಮನಮೋಹನ್ ಸಿಂಗ್ ಅವರು ಖಾಲಿ ಚೆಂಬನ್ನು ಕೊಟ್ಬಿಟ್ಟು ಹೋಗಿದ್ರು, ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು. ಈಗ ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಅಕ್ಷಯ ಪಾತ್ರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕೇಳ್ತೀನಿ, ದೇವೇಗೌಡರೇ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14 ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ ಇವತ್ತು 187 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ? ಖಾಲಿ ಚೆಂಬು ಅಂತ ಕರಿಬೇಕು, ಅಕ್ಷಯ ಪಾತ್ರೆ ಅಂತ ಕರಿಬೇಕು. ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ 124 ಲಕ್ಷ ಯಾರು ಖಾಲಿ ಚೆಕ್ ಕೊಟ್ಟವ್ರು? ಯಾರು ನೀವೇ ತೀರ್ಮಾನ ಮಾಡಬೇಕು. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯಿಂದ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಪತ್ರಗಳನ್ನ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ, ಜೊತೆಗೆ ರೈತರು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ಖರ್ಚಾಗ್ತದೆ ಒಂದು ಬೆಳೆ ಬೆಳೀಲಿಕ್ಕೆ, ಅದ್ರ ಮೇಲೆ 50% ಹೆಚ್ಚಾಗಿ ಲಾಭ ಸಿಕ್ಕ ರೀತಿಯಲ್ಲಿ ಎಂಎಸ್ಪಿಗೆ ಎಂಎಸ್ಪಿಯನ್ನು ಕೊಟ್ಟು ಅದಕ್ಕೆ ಕಾನೂನನ್ನು ತರ್ತೇವೆ ಅಂತೇಳಿ
ಘೋಷಣೆಯನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿದ್ರ? ಯಾಕೆ ಸಾಲ ಮನ್ನಾ ಮಾಡಿದ್ರು ಗೊತ್ತೇನು? ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅವ್ರ ಸಾಲ, ಕೈಗಾರಿಕೋದ್ಯಮಗಳ ಸಾಲ, ಬಂಡವಾಳಶಾಹಿಗಳ ಸಾಲ, 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡಿಲ್ಲ. ಶ್ರೀಮಂತರ ಸಾಲ ಮನ್ನಾ ಮಾಡಕ್ಕೆ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಮಾಡಲಿಕ್ಕೆ ದುಡ್ಡೆಲ್ಲಿಂದ ಬಂತು? ನರೇಂದ್ರ ಮೋದಿ ನೀವು ಯಾರ ಪರ ಇದ್ದೀರಿ? ನರೇಂದ್ರ ಮೋದಿ ಬಡವರ ಪರವಾಗಿಲ್ಲ, ನರೇಂದ್ರ ಮೋದಿ ಕೊಡ್ತೋ ಶ್ರೀಮಂತರ ಪರ, ಬಂಡವಾಳಶಾಹಿಗಳ ಪರ, ಬಂಡವಾಳಶಾಹಿಗಳ ಪರ, ಕೈಗಾರಿಕೋದ್ಯಮಿಗಳ ಪರ ಇರ್ತಕ್ಕಂಥವರು ನರೇಂದ್ರ ಮೋದಿ ಅವರು. ದೇವೇಗೌಡರೇ